ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೋಗ್ತಾ ಇರುವಂತಹ ಟಾಪಿಕ್, 10 ಆಬ್ವಿಯಸ್ ಸೈನ್ಸ್ ವೆನ್ ಯು ಪುಟಿಂಗ್ ಆನ್ ವೇಟ್. ಹೌದು, ನಿಮ್ಮ ದೇಹದ ತೂಕ ಜಾಸ್ತಿ ಆಗುವಾಗ ಕಂಡು ಬರುವ 10 ಲಕ್ಷಣಗಳ ಬಗ್ಗೆ. ಸೊ ಬನ್ನಿ, ವಿದೌಟ್ ಎನಿ ಫರ್ದರ್ ಡಿಲೆ ನಮ್ಮ ವಿಡಿಯೋನ ಶುರು ಮಾಡೋಣ. ನಿಮ್ಮ ದೇಹದ ತೂಕ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಿಮ್ಮ ಬಾಡಿ ನಿಮಗೆ ಕೆಲವೊಂದು ಲಕ್ಷಣಗಳನ್ನ ತೋರಿಸ್ಕೊಡುತ್ತೆ. ಅದರಲ್ಲಿ ಫಸ್ಟ್ ಲಕ್ಷಣ ಏನಂದ್ರೆ, ನೀವು ತುಂಬಾ ಬೇಗ ಟಯರ್ಡ್ ಆಗಿ ಫೀಲ್ ಆಗ್ತೀರಾ. ಸಿಂಪಲ್ ಆಗಿರುವಂತಹ ಶಾಪಿಂಗ್ ಇರ್ಬೋದು, ಅಥವಾ ಕುಕಿಂಗ್ ತರದ ಕೆಲಸ ಮಾಡಬೇಕಾದ್ರೆ ಕೂಡ, ಅಥವಾ ಮನೆ ಕೆಲಸಗಳನ್ನ ಮಾಡಬೇಕಾದ್ರೆ ಕೂಡ ನೀವು ತುಂಬಾನೇ ಬೇಗ ಸುಸ್ತಾಗ್ತೀರಾ. ಇದು ನಿಮ್ಮ ವೇಟ್ ಗೇನ್ಗೆ ಒಂದು ಮೇಜರ್ ಲಕ್ಷಣ. ಎರಡನೇ ಲಕ್ಷಣ ಅಂದ್ರೆ, ನಿಮ್ಗೆ ತುಂಬಾ ಪದೇ ಪದೇ ಹಸಿವಾಗುತ್ತೆ. ಸ್ಪೆಷಲಿ ಹಸಿವು ಅಂತ ಹೇಳಿದಾಗ ನಿಮ್ಗೆ ಡೆಸರ್ಟ್ಸ್ ಅಥವಾ ಸ್ವೀಟ್ ಐಟಮ್ಸ್ಗಳನ್ನ ತಿನ್ನುವಂತಹ ಬಯಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಸ್ಟ್ರೆಸ್ ಮತ್ತೆ ಡಿಪ್ರೆಷನ್ ಇಂದ ಕೂಡ ನಿಮ್ಗೆ ಹಸಿವು ಜಾಸ್ತಿ ಆಗ್ಬಹುದು. ಸೊ ಇದು ನಿಮ್ಮಲ್ಲಿ ಬೊಜ್ಜನ್ನ ಬೆಳೆಸುವಂತಹ ಒಂದು ಮೇಜರ್ ಲಕ್ಷಣ. ಮೂರನೇ ಲಕ್ಷಣ ಅಂತ ಅಂದ್ರೆ, ನೀವು ಬ್ರೆತ್ಲೆಸ್ ಆಗಿ ಫೀಲ್ ಆಗ್ತೀರಾ. ಅಂದ್ರೆ ಸ್ವಲ್ಪ ವಾಕಿಂಗ್ ಮಾಡಿ ಹೋದ್ರೂ ಕೂಡ ನೀವು ಏದುಸಿರು ಬಿಡ್ತೀರಾ, ಮತ್ತೆ ಎರಡು ಫ್ಲೋರ್ ಮೆಟ್ಟಿಲು ಹತ್ಕೊಂಡು ಹೋದ್ರೂ ಕೂಡ ನೀವು ತುಂಬಾನೇ ಏದುಸಿರು ಬಿಡ್ತೀರಾ. ಇದ್ಯಾಕೆ ಅಂದ್ರೆ, ನಿಮ್ಮ ಬಾಡಿ ಫಿಟ್ ಆಗಿ ಮತ್ತೆ ಆಕ್ಟಿವ್ ಆಗಿ ಇಲ್ಲದೆ ಇರುವಂತಹ ಕಾರಣದಿಂದ, ಮತ್ತೆ ನಿಮ್ಮ ಬಾಡಿ ಹೆಚ್ಚು ವೇಟ್ ಅನ್ನ ಗೇನ್ ಮಾಡ್ಕೊಳ್ತಾ ಇರೋ ಕಾರಣದಿಂದ. ನಾಲ್ಕನೇ ಲಕ್ಷಣ ಅಂದ್ರೆ, ರಾತ್ರಿ ಹೊತ್ತು ಜಾಸ್ತಿ ಗೊರಕೆ ಹೊಡಿತೀರಾ. ನಾರ್ಮಲಿ ಒಬ್ಬ ವ್ಯಕ್ತಿ ಜಾಸ್ತಿ ಕೆಲಸ ಮಾಡಿದಾಗ ಟಯರ್ಡ್ ಆಗಿ ಗೊರಕೆ ಹೊಡಿತಾರೆ. ಆದ್ರೆ ನೀವು ಏನೂ ಹೆವಿ ಕೆಲಸ ಮಾಡದೆ ಬಾಡಿ ಟಯರ್ಡ್ ಆಗಿ ರಾತ್ರಿ ಹೊತ್ತು ಜೋರಾಗಿ ಗೊರಕೆ ಹೊಡಿತಿದ್ದೀರಾ ಅಂದ್ರೆ, ಅದು ನಿಮ್ಮ ಬಾಡಿಯ ತೂಕ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತೋರಿಸಿಕೊಡುವ ಒಂದು ಲಕ್ಷಣ. ಐದನೇ ಲಕ್ಷಣ ಅಂದ್ರೆ, ನಿಮ್ಮ ಮೊಣಕಾಲು ಮತ್ತು ಬೆನ್ನುಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ನಿಮ್ಮ ದೇಹದಲ್ಲಿ ಜಾಯಿಂಟ್ ಪೇನ್ ಅಥವಾ ನೀ ಪೇನ್, ಈ ತರದ ನೋವುಗಳು ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ರೆ, ಅದು ನಿಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದೆ ಅಂತ ತೋರಿಸಿಕೊಡುವಂತ ಒಂದು ಲಕ್ಷಣ. ಆರನೆಯ ಲಕ್ಷಣ ಅಂದ್ರೆ, ನಿಮ್ಮ ಬಾಡಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ಗಳು ಕಾಣಿಸುತ್ತೆ. ಹೌದು, ಅತಿಯಾದ ಕೊಬ್ಬು ನಮ್ಮ ದೇಹದಲ್ಲಿ ಶೇಖರಣೆ ಆದಾಗ ನಮ್ಮ ಚರ್ಮದ ಕೆಳಭಾಗದಲ್ಲಿ ಸ್ಟ್ರೆಚ್ ಮಾರ್ಕ್ಸ್ಗಳು ನಮಗೆ ಕಾಣಿಸುತ್ತೆ. ಇವು ಲೈಟ್ ಗ್ರೇ ಅಥವಾ ವೈಟ್ ಕಲರ್ಸ್ ಅಲ್ಲಿ ನಿಮಗೆ ನೋಡೋದಕ್ಕೆ ಕಾಣಿಸುತ್ತೆ. ಸೊ ಆ ತರದ ಲಕ್ಷಣಗಳು ಕಂಡು ಬಂದಾಗ ನೀವು ಎಚ್ಚರ ವಹಿಸಿ. ಏಳನೇ ಲಕ್ಷಣ ಅಂದ್ರೆ, ನಿಮ್ಮ ಸೊಂಟದ ಅಳತೆ ಹೆಚ್ಚಾಗುತ್ತೆ. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನಿಮ್ಮ ಬಟ್ಟೆಗಳು ನಿಮಗೆ ಡಿಫ್ರೆಂಟ್ ಫಿಟ್ ಆಗ್ತಾ ಇದ್ರೆ, ಅಥವಾ ನಿಮಗೆ ತುಂಬಾನೇ ಫಿಟ್ ಆಗಕ್ ಶುರು ಮಾಡಿದ್ರೆ ನಿಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇದರಿಂದ ಕೂಡ ನೀವು ಎಚ್ಚರ ವಹಿಸಬಹುದು. ಎಂಟನೇ ಲಕ್ಷಣ ಅಂದ್ರೆ, ಬ್ಲಡ್ ಪ್ರೆಷರ್ ನಲ್ಲಿ ಏರಿಕೆ ಕಂಡು ಬರುತ್ತೆ. ಹೌದು, ನಿಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅಥವಾ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಿದೆ ಅಂತ ನಿಮಗೆ ಕಂಡು ಬಂದ್ರೆ, ಇದರ ಅರ್ಥ ನಿಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದೆ ಅಂತ. ಇದನ್ನ ಅರ್ಥಕೊಂಡು ನೀವು ಸರಿಯಾದ ಕ್ರಮ ತೆಗೆದುಕೊಳ್ಳೋದು ಒಳ್ಳೇದು. ಒಂಬತ್ತನೇ ಲಕ್ಷಣ ಅಂದ್ರೆ, ನಿಮ್ಗೆ ಎಕ್ಸಸೈಸಸ್ ಗಳು ಅಂದ್ರೆ ಇಷ್ಟ ಆಗಲ್ಲ. ಇದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ, ನೀವು ಮೆಟ್ಟಿಲನ್ನ ಹತ್ಕೊಂಡು ಹೋಗೋ ಬದಲು ರಶ್ ಇದ್ರೂ ಕೂಡ ನಾನು ಲಿಫ್ಟ್ ನಲ್ಲಿ ಹೋಗ್ತೀನಿ ಅಂತ ನೀವು ಕಾಯ್ತೀರಾ. ಯಾಕಂದ್ರೆ ನಿಮ್ಮ ಬಾಡಿ ಮತ್ತೆ ಮೈಂಡ್ ಆಕ್ಟಿವ್ನೆಸ್ ಅನ್ನ ಹೇಟ್ ಮಾಡುತ್ತೆ. ಇದು ಒನ್ ಆಫ್ ದಿ ಸೈನ್ಸ್ ಆಫ್ ಲೇಸಿನೆಸ್ ಅಂಡ್ ವೇಟ್ ಗೇನ್ ಕೂಡ. ಹತ್ತನೇ ಲಕ್ಷಣ ಅಂದ್ರೆ, ನಿಮ್ಮ ಪಾದಗಳಲ್ಲಿ ನೋವು ಕಾಣಿಸುತ್ತೆ. ನಿಮ್ಮ ದೇಹ ಮೊದಲಿಗಿಂತ ತೂಕ ಜಾಸ್ತಿ ಹೆಚ್ಚಿಸ್ಕೊಳ್ತಾ ಇದ್ರೆ ನಿಮ್ಮ ಪಾದಗಳು ಊದಿಕೊಳ್ಳುತ್ತೆ, ಅಥವಾ ನಿಮ್ಮ ಪಾದಗಳಲ್ಲಿ ಲೈಟ್ ಆಗಿ ಪೇನ್ ಕಾಣಿಸ್ಕೊಳ್ಳುತ್ತೆ. ಈ ತರದ ಲಕ್ಷಣಗಳು ಯಾಕೆ ಕಂಡು ಬರುತ್ತೆ ಅಂದ್ರೆ, ನಿಮ್ಮ ದೇಹದಲ್ಲಿ ಉಂಟಾಗ್ತಿರುವಂತ ಎಕ್ಸ್ಟ್ರಾ ಫ್ಯಾಟ್ ಶೇಖರಣೆಯಿಂದ. ಸೊ ಈ 10 ಲಕ್ಷಣಗಳು ನಿಮ್ಮ ವೇಟ್ ಗೇನ್ ಆಗ್ತಾ ಇದೆ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಕಂಡು ಬರುವಂತಹ ಲಕ್ಷಣಗಳು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನೀವು ವೇಟ್ ಗೇನ್ ಮಾಡಬೇಕಾದ್ರೆ ಯಾವ ಲಕ್ಷಣಗಳು ಕಂಡು ಬರುತ್ತೆ ಅಂತ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಕಮೆಂಟ್ ಮಾಡಿ, ಅಂಡ್ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಮತ್ತೆ ಸಿಗೋಣ.